ಕನ್ನಡ ಚಿತ್ರರಂಗದ ಅದ್ದೂರಿ ಸಿನಿಮಾ ಸಂಗೊಳ್ಳಿ ರಾಯಣ್ಣನ ಕ್ರೇಜ್ ಇನ್ನೂ ಕಡಿಮೆಯಾಗಿಲ್ಲ. ತೆರೆಗೆ ಬಂದು ಭಾರಿ ಸುದ್ದಿ ಮಾಡಿದ್ದ ರಾಯಣ್ಣನ ಚಿತ್ರವನ್ನ ಸ್ವಯಂ ಪ್ರೇರಣೆಯಿಂದ ಬೆಂಗಳೂರಿನ ಸೇಂಟ್ ತೆರೇಸಾ ಬಾಲಕಿಯರ ಇಂಗ್ಲಿಷ್ ಸ್ಕೂಲ್ನ ಹೆಣ್ಮಕ್ಳು ನಳಂದ ಥಿಯೇಟರ್ನಲ್ಲಿ ಚಿತ್ರ ವೀಕ್ಷಿಸಿದ್ರು. ಆದರೆ ಸಿನಿಮಾ ವೀಕ್ಷಿಸಿದ ಆ ಹೆಣ್ಮಕ್ಳು ಸಿನಿಮಾದ ಬಗ್ಗೆ ಏನ್ ಹೇಳಿದ್ರು, ರಾಯಣ್ಣನ ಪಾತ್ರಧಾರಿ ದರ್ಶನ್ ಮೇಲಿನ ಅಭಿಮಾನ ಹೇಗೆ ವ್ಯಕ್ತಪಡಿಸಿದ್ರು, ಬನ್ನಿ ನೋಡೋಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಕ್ರಾಂತಿಕಾರಿ ನಾಯಕನ ಚಿತ್ರವನ್ನು ಇವತ್ತು ಸೇಂಟ್ ತೆರೇಸಾ ಮಕ್ಕಳು ನೋಡಿದರು. ಅಷ್ಟೇ ಖುಷಿಪಟ್ಟರು. ಲೆಸನ್ನಲ್ಲಿ ಓದಿದಂಥ ಆ ಸಂಗೊಳ್ಳಿ ರಾಯಣ್ಣ ಕಥೆಯನ್ನು ತೆರೆ ಮೇಲೆ ನೋಡಿ ಸಾಕಷ್ಟು ಎಂಜಾಯ್ ಮಾಡಿದರು. ಏನು ಹೇಳಿದರು ಬನ್ನಿ ನೋಡ್ಕೊಂಬರು. ಫಸ್ಟ್ ಆಫ್ ಆಲ್ ಈ ಫಿಲಮ್ ಮಾಡಿರೋದಕ್ಕೆ ಚಾಲೆಂಜಿಂಗ್ ಸರ್ ದರ್ಶನ್ಗೆ ಹ್ಯಾಟ್ಸ್ ಆಫ್. ಅವ್ರು ಬಿಟ್ಟಿದ್ದಾರೆ, ಯಾರು ಈ ಕ್ಯಾರೆಕ್ಟರ್ ಮಾಡೋಕ್ಕಾಗೋ ಈ ಥರ ಫಿಲಮ್ ಮುಂದೆ ಯಾರು ತೆಗೆಯೋದು ಇಲ್ಲ, ತೆಗೆಯೋಕ್ಕಾಗೋದು ಇಲ್ಲ ಸರ್. ನಾವು ಸೇಂಟ್ ತೆರೇಸಾ ಸ್ಕೂಲಲ್ಲಿ ಮಾಡ್ತಾ ಇದ್ದೀವಿ. ಯಾವ ಸ್ಕೂಲಲ್ಲೂ ಸಹ ಈ ಥರ ಎಲ್ಲರನ್ನೂ ಕರ್ಕೊಬಂತಿ ಶೋ ತೋರಿಸಿಲ್ಲ. ಈ ಮೂವಿಯಿಂದ ನಮಗೆ ತುಂಬ ಕಲಿಯೋದಿದೆ. ಬಿಕಾಸ್ ಸೋಷಲಲ್ಲಿ ನಮ್ಗೆ ಲೆಸನ್ ಇರೋದ್ರಿಂದ ನಾವು ಇದರಿಂದ ತುಂಬ ಕಲ್ತ್ಕೋಬಹುದು. ಎಲ್ಲರೂ ನೋಡೋ ಥರ ಇದೆ ಫಿಲಮ್. ಸ್ಕೂಲ್ ಸ್ಕೂಲ್ ಮಕ್ಕಳಿಗಂತೂ ಸೂಪರ್ ಆಗಿದೆ ಫಿಲಮು, ತುಂಬ ಚೆನ್ನಾಗಿದೆ. ಲಾಸ್ಟ್ ಸೀನ್ ಅಂತೂ ತುಂಬಾ ಹಳೆ ಬಂದ್ಬಿಡ್ತು. ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಸತ್ತ ಮೇಲೆ ಏನಾಯಿತು ಅನ್ನೋದು ಮಕ್ಳಿಗೆ ಗೊತ್ತಿರಲಿಲ್ಲ. ಪಾಠದಲ್ಲಿ ಅಷ್ಟೇ ಇರೋದು ಮಕ್ಕಳಿಗೆ. ಅದಾದಮೇಲೆ ಏನಾಯಿತು, ನಾನು 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಟೀಚ್ ಮಾಡ್ತೀನಿ, ಹಿಸ್ಟ್ರಿ ಟೀಚ್ ಮಾಡ್ತೀನಿ. ಮಕ್ಕಳು ಪಾಠ ಮಾಡುವಾಗ ಮಕ್ಕಳು ಕೇಳಿದರು ನನಗೆ. ಕಿತ್ತೂರು ಚೆನ್ನಮ್ಮ ಆದಮೇಲೆ ಅಷ್ಟೇ ಇರೋದು. ಕಿತ್ತೂರು ಚೆನ್ನಮ್ಮ ಆದಮೇಲೆ ಸಂಗೊಳ್ಳಿ ರಾಯಣ್ಣನ ಅವನು ಯುದ್ಧವನ್ನು ಮುಂದುವರಿಸಿದ, ಆಮೇಲೆ ಅವನನ್ನು ಗಲ್ಲಿಗೇರಿಸಿದ್ರು ಅಂತ ಹೇಳಿದರು ಅಷ್ಟೇ. ಅದರ ಹೇಗೇನಾಯಿತು ಅನ್ನೋದು ಮಕ್ಳಿಗೆ ಗೊತ್ತಿರಲಿಲ್ಲ. ಸೊ ಈಗ ಮಕ್ಕಳಿಗೆ ನಿಜವಾಗ್ಲೂ ಅದು ಅರ್ಥ ಆಗಿದೆ. ಕ್ರಾಂತಿವೀರ ಸ್ವಾತಂತ್ರ್ಯ ಕಿಚ್ಚನ್ ಹಚ್ಚಿದ, ಮಕ್ಕಳಲ್ಲಿ ಪ್ರೀತಿ ಹುಟ್ಟಿಸಿದ, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಏನೆಲ್ಲ ಆಯಿತು, ಯಾಕಾಯಿತು, ಆ ಎಲ್ಲ ವಿಷಯಗಳನ್ನ ಮಕ್ಕಳು ಇವತ್ತು ತಿಳ್ಕೊಂಡಿದ್ದಾರೆ. ರಾಯಣ್ಣನ ಬಗ್ಗೆ ಇರುವಂಥ ಖುಷಿಯನ್ನು ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ರೇವನ್ ಪಿ ಜೆ ಊರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಸುವರ್ಣ ನ್ಯೂಸ್.